Ramzan din vindu, beragag tedinu. ಭಾರತದ ಸಂವಿಧಾನ ಪ್ರಸ್ತಾವನೆ. ಭಾರತದ ಜನಗಳಾದ ನಾವು ಈ ರಂಜಾನ್ ತಿಂಗಳಲ್ಲಿ ಕುರಾನ್ ಮುಸ್ತಾಬಿದಿಯಲ್ವಾ, ಅದು ಭೂಮಿಗೆ ಬಂದದಂತೆ. ಅದು ಎಷ್ಟು ದುಡ್ಡಂತ ಅಪ್ಪನಿಂದ ಕೊಡ್ಸೋದು? ನೀವು ಎಂತಸ ಸಂಪಾದನೆ ಮಾಡಿದ್ರೆ ಹೆಂಗೆ? ಅಪ್ಪ ಆದ್ರೂ ಎಷ್ಟಂತ ಕೊಡ್ತರು? ಇವತ್ತು ನೋಂಬಿನ ದಿನ ಅಂತ ಗೊತ್ತುಂಟೋ ಇಲ್ವೋ ನಿನಗೆ? ಸರ್ಕಾರದವರು ಅದೆಂತದೋ ಮಾಡಲಿಕ್ಕೆ ನಮ್ದು ನಿಮ್ದು ಜಾಗ ಎಲ್ಲ ತಗತ್ರಂತೆ. ಮುಂದೆಂತ ಮಾಡೋದು? ನ್ಯಾಯಬದ್ಧವಾಗಿ ಮತ್ತು ಕಾನೂನುಬದ್ಧವಾಗಿ ಯಾವುದುಂಟು ನೋಡಿ ಅದನ್ನು ಸರ್ಕಾರ ಮಾಡಬೇಕು. ಆ ಸರ್ವೆ ಮಾಡೋರು ಎಂತ ಹೇಳಿದ್ರು? ಸರ್ಕಾರಕ್ಕೆ ನನ್ನ ಭೂಮಿ ಕೊಡಲು ಆಕ್ಷೇಪಣೆ ಇರುತ್ತದೆ. ನಾಳೆ ನನ್ನ ಮಗ ನೋಂಬು ಮಾಡೋಣ. ಹೌದು, ನೋಂಬು ಮಾಡಿ ಅಲ್ಲಾಹುನೊಂದಿಗೆ ದುವಾ ಮಾಡಿದ್ರೆ ಕೇಳಿದ್ದೆಲ್ಲ ಕೊಡ್ತಾನಲ್ಲಪ್ಪ. ಪಾಪ, ಇವನು ಊಟ ಮಾಡಿ ಎಷ್ಟು ದಿನ ಆಯ್ತೋ ಏನೋ. ನೀನು ದೇವದೂತನ? ಕೆಲವು ಕಾಯ್ದೆಗಳು ಜನವಿರೋಧಿಯಾಗಿದೆ, ಕೃಷಿ ವಿರೋಧಿ ಕಾಯ್ದೆಗಳಾಗಿವೆ. ನಾವು ಸರ್ಕಾರಕ್ಕೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು ಎಂತ ಹೇಳ್ತೀರಾ? ಏನೇ ಬರಲಿ ಸಾಹೇಬ್ರೆ, ನಮ್ಮ ಜಮೀನು ನಮಗೆ ಉಳಿಸಿ ಕೊಡಿ ಅಂತ ನಾವೆಲ್ಲರೂ ಮನವಿ ಮಾಡುತ್ತಿದ್ದೇವೆ. ಸರ್, ನಿಮ್ಮ ಮಗನಿಗೆ ಹಾರ್ಟ್ನಲ್ಲಿ ಪ್ರಾಬ್ಲಮ್ ಉಂಟು, ಉದಾಸೀನ ಮಾಡ್ಲಿಕ್ಕೆ ಹೋಗಬೇಡಿ. ಜೀವ ಕೊಟ್ಟ ಅಲ್ಲ ಜೀವನ ಕೊಟ್ಟೆ ಎಲ್ಲ. ರಂಜಾನ್, ಊರು ಬಿಟ್ಟು ಎಲ್ಲಿಗೆ ಹೋಗ್ತೀರಾ? ಏನ್ ಮಾಡ್ತೀರಾ ಗೊತ್ತಿಲ್ಲ. ಸೂರ್ಯನಿಲ್ಲದ ಊರಿಗೆ